ಅರ್ಟಿಕೇರಿಯ ಅಥವಾ ಶೀತಪಿತ್ತದ ಮತ್ತೊಂದು ರೆಸಿಪಿ ಬಂದು ಹೆಸರುಕಾಳು ಕಿಚಡಿ. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಹೆಸರುಕಾಳು ಕಿಚಡಿ ಬೇಕಾಗಿರುವ ಸಾಮಗ್ರಿಗಳು: ಹೆಸರುಕಾಳು, ಅಕ್ಕಿ, ಕಾಳು ಮೆಣಸಿನ ಪುಡಿ, ಜೀರಿಗೆ, ಸಾಸಿವೆ, ಕರಿಬೇವು, ಅರಿಶಿನ, ಸೈಂಧವ ಉಪ್ಪು, ತುಪ್ಪ. ಹೆಸರೇ ಹೇಳೋ ಹಾಗೆ ಹೆಸರುಕಾಳು ಕಿಚಡಿ. ಸೊ ಇಲ್ಲಿ ಮೇನ್ ಆಗಿ ಬೇಕಾಗಿರುವಂಥದ್ದೇ ಹೆಸರುಕಾಳು. ಇದನ್ನ ರಾತ್ರಿ ಪೂರ್ತಿ ನೆನೆಸಿಟ್ಟಿರುವಂಥದ್ದು, ಇಲ್ಲ ಒಂದು 5 ಅವರ್ ಆದರೂ ಸರಿ, ನೆನೆಸಿಟ್ಟಿರುವಂಥ ಹೆಸರುಕಾಳನ್ನ 2 ಚಮಚ ಅಷ್ಟು ಇದಕ್ಕೆ ನಾನು ಸೇರಿಸ್ತೀನಿ. ಈ ಕುಕ್ಕರ್ಗೆ 1-2 ಲೋಟ ಅಷ್ಟು ನೀರನ್ನ ಹಾಕೋಣ. ಮತ್ತೆ ಇನ್ನು ಕಿಚಡಿಗೆ ಬೇಕಾಗಿರುವಂಥದ್ದು ಅಕ್ಕಿ. ಇದನ್ನು ಕೂಡ 1-2 ಅವರ್ ನೆನೆಸಿಟ್ಟಿದೆ. ಸೊ ಈ ಅಕ್ಕಿ ಈಗ ನಾನು ಅದನ್ನು 2 ಚಮಚ ಹಾಕಿರೋದ್ರಿಂದ ಇದನ್ನು 4 ಚಮಚ ಅಂದರೆ 1:2 ಅಕ್ಕಿನ ಸೇರಿಸ್ಕೋಬೇಕು. ಇದಕ್ಕೆ 1-2 ಚಿಟಿಕೆ ಅಷ್ಟು ಅರಿಶಿನ, ಮತ್ತು ರುಚಿಗೆ ಬೇಕಾಗಿರುವಷ್ಟು ಸೈಂಧವ ಉಪ್ಪು, 1/4 ಚಮಚ ಅಥವಾ 1/4 ಚಮಚ ಅಷ್ಟು ಸೈಂಧವ ಉಪ್ಪು. ಇದಿಷ್ಟನ್ನು 2-3 ವಿಷಲಷ್ಟು ನಾವೀಗ ಬೇಯಿಸ್ಕೊಳ್ಳೋಣ. ಕಿಚಡಿ ಅಂದ ತಕ್ಷಣ ಹೆಸರು ಬೇಳೆ, ಪೊಂಗಲ್, ಹೆಸರು ಬೇಳೆ ಅನ್ನ ಈ ರೀತಿ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಎಷ್ಟೋ ಸಲ ಈ ಹೆಸರು ಬೇಳೆ ಅನ್ನ ಅಥವಾ ಈ ಪೊಂಗಲ್ಗೂ ಕೂಡ ಸಾಕಷ್ಟು ಜನ ಮಸಾಲೆ ರುಬ್ಬಿ ಹಾಕ್ತಾರೆ. ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಎಲ್ಲ ರುಬ್ಬಿ ಹಾಕುವಂಥದ್ದು, ಇಲ್ಲ ಕೊಬ್ಬರಿನ ತುರಿದು ಮೇಲ್ಗಡೆ ರುಚಿಗೋಸ್ಕರ ಹಾಕುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ ಈ ಶೀತಪಿತ್ತ ಸಮಸ್ಯೆ ಇದ್ದಾಗ ಕೆಲವೊಬ್ಬರಲ್ಲಿ ಹೆಸರು ಬೇಳೆ ಕೂಡ ಅಂದರೆ ಹೈ ಪ್ರೋಟೀನ್ ಕಂಟೆಂಟ್ ಇದ್ದಷ್ಟು ಕೂಡ ಅಲರ್ಜಿಕ್ ಜಾಸ್ತಿ ಆಗುತ್ತೆ. ಈಗ ಚಿಕನ್ ತಿಂದರೆ ಜಾಸ್ತಿ ಆಗುತ್ತೆ, ಮೊಟ್ಟೆ ತಿಂದರೆ, ಮಶ್ರೂಮ್ ತಿಂದರೆ, ಹಾಗೆ ಹೈ ಪ್ರೋಟೀನ್ ಇರುವಂತಹ ಕಡಲೆ ಬೀಜ ಇರ್ಬೋದು, ಕಾಳುಗಳಿರ್ಬೋದು, ಅದು ಕೂಡ ಜಾಸ್ತಿ ಮಾಡುತ್ತೆ. ಹಾಗಾಗಿ ಇಲ್ಲಿ ಮೊದಲನೇದು ಹೆಸರು ಬೇಳೆ ಉಪಯೋಗಿಸ್ತಿಲ್ಲ, ಹೆಸರು ಕಾಳು ಉಪಯೋಗಿಸ್ತಾ ಇದ್ದೀವಿ. ಹೆಸರು ಕಾಳಲ್ಲಿ ಹೆಸರು ಬೇಳೆಗಿಂತ ಈಸಿಯಾಗಿ ಡೈಜೆಸ್ಟಬಲ್ ಆಗುವಂಥ ಪ್ರೋಟೀನ್ ಇದೆ, ಹಾಗೆ ಅಲರ್ಜಿ ಫ್ಯಾಕ್ಟರ್ನ ಜಾಸ್ತಿ ಮಾಡದಲೇ ಇರುವಂತಹ ಶಕ್ತಿ ಕಾಳಲ್ಲಿದೆ. ಹಾಗಾಗಿ ಹೆಸರು ಕಾಳನ್ನು ಉಪಯೋಗಿಸ್ತಾ ಇದ್ದೀವಿ. ಮತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಮಸಾಲೆ ಹಾಕುವಂಥದ್ದು, ಹಸಿಮೆಣಸಿನ್ಕಾಯಿ ಹಾಕುವಂಥದ್ದು, ಕೊಬ್ಬರಿ ಹಾಕುವಂಥದ್ದು ಮಾಡಬೇಡಿ. ಇಲ್ಲಿ ರುಚಿ ಮುಖ್ಯ ಅಲ್ಲ, ಆರೋಗ್ಯ ಮುಖ್ಯ. ಇದು ರುಚಿಯಾಗೇ ಇರುತ್ತೆ, ಆದರೆ ಅತಿ ಹೆಚ್ಚು ರುಚಿನ ನೀವು ನೋಡಕ್ಕೆ ಹೋದಾಗ ಏನಾಗುತ್ತೆ, ಅದು ಮತ್ತೆ ಟ್ರಿಗರಿಂಗ್ ಫ್ಯಾಕ್ಟರ್ ಆಗಿ ಈ ಶೀತಪಿತ್ತ ಅನ್ನೋಂತಹ ಸಮಸ್ಯೆನ ಹೆಚ್ಚು ಮಾಡ್ತಾನೆ ಹೋಗುತ್ತೆ. ಇನ್ನು ಈಗಾಗಲೇ ಡಾಕ್ಟರ್ ರೇಖಾ ಅವರು ತಿಳಿಸ್ಕೊಟ್ಟ ಹಾಗೇ ಇನ್ಕಂಪ್ಯಾಟಬಲ್ ಫುಡ್ಸ್ ಅಂದರೆ ಈಗ ಈ ಪೊಂಗಲ್ ಅಥವಾ ಈ ಕಿಚಡಿ ಏನಿದೆ ಇಷ್ಟ ಆಗಲ್ಲ ಅಂತ ಹೇಳಿ ಮೊಸರನ್ನ ಸೇರಿಸಿ ತಿನ್ನುವಂಥದ್ದು, ಇಲ್ಲ ಇದ್ರ ಜೊತೆ ಒಂದು ಬಾಳೆಹಣ್ಣು ಇಟ್ಕೊಂಡು ತಿನ್ನುವಂಥದ್ದು, ಇಲ್ಲ ಇದಕ್ಕೊಂದು ಚಟ್ನಿ ಅದರಲ್ಲೂ ಕಡಲೆಬೀಜ ಚಟ್ನಿನೋ ಇಲ್ಲ ಬದನೆಕಾಯಿ ಚಟ್ನಿನೋ ಈ ರೀತಿ ಮಾಡಿ ತೊಗೊಳ್ಳೋವಂಥದ್ದನ್ನು ಮಾಡಬೇಡಿ. ಎಷ್ಟೋ ಸಲ ಇದಕ್ಕೆ ಹುಣಸೆಹಣ್ಣು ಹುಳಿ ಹಾಕಿ ಮಾಡಿರುವಂಥ ಗೊಜ್ಜನ್ನು ಮಾಡಿ ತೊಗೋತಾರೆ, ಅದನ್ನು ಕೂಡ ಮಾಡಬೇಡಿ. ಪ್ಲೇನ್ ಆಗಿರುವಂತಹ ಈ ಕಿಚಡಿನ ತೊಗೊಳ್ಳೋದ್ರಿಂದ ತಿಂಡಿಗೂ ತೊಗೋಬೋದು, ಮಧ್ಯಾಹ್ನ ಇಲ್ಲ ರಾತ್ರಿ ಊಟಕ್ಕೆ ಕೂಡ ತೊಗೋಬೋದು, ಮಾಡೋದು ಕೂಡ ಸುಲಭ. ಹಾಗೆ ಇದು ಶೀತಪಿತ್ತ ಕಾಯಿಲೆನ ನಿವಾರಣೆ ಮಾಡೋದಕ್ಕೆ ಕೂಡ ತುಂಬಾ ಸಹಾಯ ಮಾಡ್ತಾ ಹೋಗುತ್ತೆ. ಈಗ ಇದು 3 ವಿಷಲ್ ಆಗಿದೆ. ಸೊ ಇದನ್ನ 1 ಸೈಡ್ಗೆ ಇಡೋಣ. ಈಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಮತ್ತೆ ಇಲ್ಲಿ ಒಗ್ಗರಣೆಗೆ ಬಳಸುವಂಥದ್ದು ತುಪ್ಪ. ತುಪ್ಪ ಇದಕ್ಕೆ ಬೇಕಿದ್ರೆ 2-3 ಚಮಚ ಅಷ್ಟು ಕೂಡ ಹಾಕ್ಬೋದು. ಈಗ ನಾನು 1-2 ಚಮಚ ಹಾಕಿದ್ದೀನಿ. ತುಪ್ಪಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ. ಸಾಸಿವೆ ಮತ್ತು ಜೀರಿಗೆ ಬೇಯ್ತಿದ್ದ ಹಾಗೇ ಕರಿಬೇವು. ಇಲ್ಲಿ ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ, ಶುಂಠಿ ಯಾವುದನ್ನು ಉಪಯೋಗಿಸ್ತಾ ಇಲ್ಲ. ಖಾರಕ್ಕೆ ಬೇಕಿದ್ರೆ ಕಾಳುಮೆಣಸಿನ ಪುಡಿ ಸ್ವಲ್ಪ ಹಾಕೋಬೋದು. ಆದಷ್ಟು ಖಾರ ಅವಾಯ್ಡ್ ಮಾಡೋದು ಒಳ್ಳೆಯದು, ಹಾಗೆ ತಿನ್ನೋದಿದ್ರು ಒಳ್ಳೆಯದು. ಬೇಕೇ ಬೇಕಂದರೆ ಮೇಲ್ಗಡೆ ಕಾಳುಮೆಣಸಿನ ಪುಡಿ ಉದುರಿಸ್ಕೊಂಡು ತಿನ್ಬೋದು. ಸೊ ಈ ಒಗ್ಗರಣೆ ಕೂಡ ರೆಡಿ ಇದೆ. ಈಗ ಈ ಕುಕ್ಕರ್ ತಣ್ಣಗಾಗ್ತಿದ್ದ ಹಾಗೆ ಈ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಕುಕ್ಕರ್ ತಣ್ಣಗಾಗಿದೆ, ಪ್ರೆಷರ್ ಕೂಡ ಬಿಟ್ಟಿದೆ. ಈಗ ಈ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗಾಗಲೇ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕ್ಬೇಕಂತೇನಿಲ್ಲ, ಬೇಗ ಹಾಕಿದೆ. ಉಪ್ಪು ಕಡಿಮೆ ಇದ್ರೆ ಮೇಲ್ಗಡೆ ಹಾಕೊಂಡು ತಿನ್ಬೋದು. ಈಗ ಒಗ್ಗರಣೆನೂ ಹಾಕಿ ರೆಡಿ ಇದೆ. ಈಗ ಇದನ್ನ ಬಗ್ಗಿಸ್ಕೊಳ್ಳೋಣ. ಉಪ್ಪು ಬೇಕಿದ್ರೆ ಮೇಲ್ಗಡೆ ಒಂದು ಸ್ವಲ್ಪ ಒದಿಸ್ಕೊಳ್ಳಿ, ಯಾಕಂದ್ರೆ ಅತಿ ಹೆಚ್ಚು ಉಪ್ಪಿನಂಶ ಕೂಡ ಬೇಡ. ಮತ್ತೆ ಈಗಾಗಲೇ ಹೇಳಿದ ಹಾಗೆ ಖಾರಕ್ಕೆ ಬೇಕಾ ಪೆಪ್ಪರ್ ಪೌಡರ್ ಅನ್ನ ನೀವು ಮೇಲ್ಗಡೆ ಹಾಕೊಂಡು ತಿನ್ನಿ, ಆದರೆ ಸಪ್ರೇಟ್ ಖಾರ ಅಂತ ಮಾಡೋದು ಬೇಡ. ಹೆಸರು ಕಾಳಿನ ಕಿಚಡಿ ಈಗ ತಯಾರಾಗಿದೆ.
ಹೆಸರು ಕಾಳು ಸ್ವಲ್ಪ ಸ್ವಲ್ಪನೇ ಇದೆ, ತುಂಬಾನೂ ಇಲ್ಲ. ಸೊ ಒಂದಕ್ಕೆ ಡಬಲ್ ಹಾಕಿರೋದ್ರಿಂದ, ಯಾಕಂದ್ರೆ ನಾ ಈಗಾಗಲೇ ಹೇಳಿದಾಗೆ ಅತಿ ಹೆಚ್ಚು ಪ್ರೋಟೀನ್ ತಿಂದಷ್ಟು ಶೀತಪಿತ್ತ ಜಾಸ್ತಿ ಆಗುತ್ತೆ, ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಇದ್ರೆ ಸಾಕಾಗುತ್ತೆ.